ರಾಷ್ಟ್ರೀಯ ವಕ್ತಾರ ಸಂದೀಪ್ ಪಾತ್ರ ಚುನಾವಣಾ ಪ್ರಚಾರದ ವೇಳೆ ಎಡವಟ್ಟೊಂದನ್ನ ಮಾಡಿಕೊಂಡಿದ್ದಾರೆ. ನಿನ್ನೆ ಒಡಿಶಾದ ಪುರಿ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದ ಪಾತ್ರ ಬಡವರ ಮನೆಯೊಂದಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಕೇಂದ್ರ ಸರ್ಕಾರದ ಉಜ್ವಲ್ ಯೋಜನೆ ಯಶಸ್ವಿಯಾಗಿದೆ, ಹಳ್ಳಿಯ ಪ್ರತಿ ಬಡ ಕುಟುಂಬಗಳಿಗೆ ಇಂದು ಅನಿಲ ಬಳಕೆ ಮಾಡ್ತಾ ಇದೆ ಅಂತ ಹೇಳಿ ಟ್ವೀಟ್ ಮಾಡಿದ್ರು. ಜೊತೆಗೆ ಅಲ್ಲೇ ಊಟ ಮಾಡೋ ವಿಡಿಯೋವನ್ನ ಶೇರ್ ಕೂಡ ಮಾಡಿದ್ರು. ಆ ವಿಡಿಯೋದಲ್ಲಿ ಮಹಿಳೆಯೊಬ್ಬರು ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇರುವಂತಹ ದೃಶ್ಯ ಸರಿಯಾಗಿದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡು ವಿಪಕ್ಷಗಳ ಬಿಜೆಪಿಯ ಯೋಜನೆ ಕುರಿತು ಟೀಕೆ ಮಾಡ್ತಾ ಇವೆ. ಇದೇನಾ ನಿಮ್ ಸಾಧನೆ ಅಂತ ಕಾಲೆಳಿತಾ ಇದೆ.